नमस्कार मध्यान अग्रवार्तेगे स्वागत नानु सौम्य मळली पोलिस वाहन तपासणे वेळे अपघात नडेदिदे पोलिस तप्पिसिकोळ्ळलु यत्निसिद इब्बरु सावन्नप्पिद्दारे इवत्तु घटने तिप्पटूरु तालूकिन बळुवनेरळु गेट बळि नडेदिदे 60 ವರ್ಷದ ನಾಗರಾಜು 45 ವರ್ಷದ ಚಿದಾನಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಪೊಲೀಸರು ತಪಾಸಣೆ ನಡೆಸುತ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹೋದಂತ ಟೈಮ್ ಅಲ್ಲಿ ಈ ಒಂದು ಅಪಘಾತ ಆಗಿರುವಂತದ್ದು ಘಟನೆಯಲ್ಲಿ 60 ವರ್ಷದ ನಾಗರಾಜು 45 ವರ್ಷದ ಚಿದಾನಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹೊನ್ನವಳ್ಳಿ ಪೊಲೀಸರು ವಾಹನ ತಪಾಸಣೆಯನ್ನ ನಡೆಸುತ್ತಾ ಇದ್ದರು ಈ ವೇಳೆ ಬೈಕ್ ನಲ್ಲಿದ್ದ ನಾಗರಾಜು ಹಾಗೆ ಚಿದಾನಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನಿಸಿದ್ದಾರೆ ಪೊಲೀಸರನ್ನ ಕಂಡು ಬೇರೆಡೆಗೆ ಬೈಕ್ ಅನ್ನು ಸವಾರರು ತಿರುಗಿಸಿದ್ದಾರೆ ಈ ವೇಳೆ ಎದುರಿಗೆ ಬರ್ತಾ ಇದ್ದಂತ ಬುಲೆರೋ ಜೀಪ್ ಗೆ ಡಿಕ್ಕಿ ಹೊಡೆದಿದ್ದಾರೆ ಅಪಘಾತದ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಸ್ಥಳೀಯರು ಪೊಲೀಸರ ಮೇಲೆಯೇ ಒಂದಷ್ಟು ಆರೋಪಗಳನ್ನು ಮಾಡುತ್ತಿದ್ದಾರೆ ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸಿದ್ದಾರೆ ಇದಕ್ಕೆ ಪೊಲೀಸರೇ ಕಾರಣ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ ಘಟನೆಯ ದೃಶ್ಯಗಳನ್ನು ಕೂಡ ನಾವಿದೀಗ ನೋಡ್ತಾ ಇದೀವಿ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಎದರಿನಿಂದ ಬೈಕ್ ನಿಂದ ಅಲ್ಲಿ ಇಬ್ಬರು ಬರ್ತಾ ಇದ್ದರು ಆದರೆ ಪೊಲೀಸರನ್ನ ನೋಡಿ ವಾಹನವನ್ನ ಬೇರೆಡೆಗೆ ತಿರುಗಿಸಿದ್ದಾರೆ ಆ ಟೈಮ್ ನಲ್ಲಿ ಬುಲೆರೋ ವಾಹನಕ್ಕೆ ಡಿಕ್ಕಿಯಾಗಿದೆ ಅಪಘಾತದ ರಭಸಕ್ಕೆ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿರುವಂತದ್ದು ಬಳುವನೆರಳು ಗೇಟ್ ಬಳಿ ಈ ಒಂದು ದುರ್ಘಟನೆ ಸಂಭವಿಸಿದೆ ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಸ್ಥಳೀಯರು ಜಮಾಯಿಸಿದ್ದಾರೆ ಪೊಲೀಸರ ಮೇಲೆಯೇ ಈ ಒಂದು ಆರೋಪವನ್ನ ಮಾಡುತ್ತಿದ್ದಾರೆ ಇವರು ಸಾವನ್ನಪ್ಪೋದಕ್ಕೆ ಪೊಲೀಸರೇ ಕಾರಣ ಅಂತ ಆರೋಪವನ್ನ ಮಾಡಿ ಸ್ಥಳೀಯರು ಅಲ್ಲಿ ಗಲಾಟೆ ಮಾಡ್ತಾ ಇರುವಂತ ದೃಶ್ಯಗಳನ್ನು ಕೂಡ ನಾವಿದೀಗ ಗಮನಿಸ್ತಾ ಇದೀವಿ डीटेल पड़को नम प्रतिनिधि विठल नम जो दूरवाणी संपर्क जॉयन आगे विठल दृश्य ना नोड़ता घटन इबूर सवनिग पोलिस अली स्थल पोलिस आक्सीडेंट के नेर कारण अंत अली गलाटे माता दृश्य ना गमनता घटने के संबंध पट्टे ऐन महिति है हेगायतु इनसीडेंट सौम्य ಒಳವನಹಳ್ಳಿ ಪೊಲೀಸರು ಆ ಗ್ರಾಮ ಏನಿದೆ ಅಂದ್ರೆ ತಿಪ್ಪೂರು ತಾಲೂಕಿನ ಬಡವನೆರಳು ಗ್ರಾಮದ ಗೇಟ್ ಅಲ್ಲಿ ಒಂದು ವಾಹನ ತಪಾಸಣೆ ಮಾಡ್ತಾರೆ ಅಂದ್ರೆ ಟೂ ವೀಲರ್ ಮತ್ತೆ ಫೋರ್ ವೀಲರ್ ಹೆಲ್ಮೆಟ್ ವೆಹಿಕಲ್ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇರ್ತಾರೆ ಈ ವೇಳೆಯಲ್ಲಿ ಇವತ್ತೇನೋ ತಿಪ್ಪೂರಿಗೆ ಕಾರ್ಯನಿಮಿತ್ತ ಹೊರಟಿದ್ದ ಈ ನಾಗರಾಜು ಮತ್ತೆ ಚಿದಾನಂದ ಏನ್ ಮಾಡ್ತಾರೆ ಸೊ ಅದೇ ಟೈಮ್ ಅಲ್ಲಿ ಅದೇ ಹೋಗ್ತಾ ಇರ್ತಾರೆ ಪೊಲೀಸ್ ಅವರನ್ನ ನೋಡಿದ ತಕ್ಷಣ ಅಂದ್ರೆ ಇವ್ರ ಮೇಲೆ ಹೆಲ್ಮೆಟ್ ಇರೋದಿಲ್ಲ ಮತ್ತೆ ಏನೋ ಒಂಥರ ಗಾಬರಿ ಆಗಿ ಇವರು ಇಮಿಡಿಯೇಟ್ ಆಗಿ ಒಂದು ಅವರು ಹೊಡೆಸಿದಂತ ಟೂ ವೀಲರ್ ನ ಬೇರೆ ಕಡೆ ತಿರುಗಿಸ್ತಾರೆ ಆದ್ರೆ ಅದೇ ವೇಳೆಯಲ್ಲಿ ಒಂದೊಳ್ಳಿ ಕಡೆಯಿಂದ ಬರ್ತಿದ್ದ ಬುಧವಾರ ವಾಹನಕ್ಕೆ ಇವರು ಡಿಕ್ಕಿ ಹೊಡಿತಿದೆ ಸೊ ಇಬ್ರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರತಕ್ಕಂಥದ್ದು ಈಗ ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಜನ ಜಮಾಯಿಸಿದ್ದಾರೆ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಕೂಡ ನಡೀತಾ ಇದೆ ಹೇಗಿದೆ ಸದ್ಯ ಸ್ಥಳದಲ್ಲಿ ಪರಿಸ್ಥಿತಿ ಸದ್ಯ ಈಗ ಇನ್ನೂ ಏನು ಮೃತಪಟ್ಟಿರುವಂತಹ ಮೃತದೇಹಗಳನ್ನ ಇನ್ನೂ ಎತ್ತೋದಕ್ಕೆ ಬಿಟ್ಟಿಲ್ಲ ಸ್ಥಳಕ್ಕೆ ಸಚಿವ ಬಿ ಸಿ ನಾಗೇಶ್ವರ ಬಂದ್ರೆ ಅಂದ್ರೆ ತಿಪ್ಟೂರು ನಗರದ ತಿಪ್ಟೂರು ಜಿಲ್ಲೆಯ ತಾಲೂಕಿನ ಶಾಸಕ ಬರಬೇಕು ಬಂದು ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಬೇಕು ಪೊಲೀಸರು ಇವತ್ತು ಇಲ್ಲಿ ಒಂದು ತಪಾಸಣೆ ಮಾಡ್ದೇನೆ ಇದ್ರೆ ಇವತ್ತು ಇಲ್ಲಿ ಒಂದು ಘಟನೆ ನಡೀತಾನೆ ಇರ್ಲಿಲ್ಲ ಆದ್ರೆ ಇದರಿಂದ ಬಂದು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಲ್ಲಿವರೆಗೂ ನಾವು ಬಾಡಿ ಎತ್ತೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಈಗಾಗಲೇ ಸುತ್ತಮುತ್ತ ಗ್ರಾಮಾಂತರ ಒಟ್ಟು ಒಂದು ಸಾವಿರಾರು ಜನ ಸೇರ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಸೌಮ್ಯ ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಬಿಜೆಪಿ ಮುಖಂಡನ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದೆ ತಂಡ ಹಲ್ಲೆ ಹೊಡೆದಾಗ ಬಿಜೆಪಿ ಮುಖಂಡ ಪ್ರಕಾಶ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬಡಗ ಬೆಳ್ಳೂರು ಎಂಬಲ್ಲಿ ಈ ಒಂದು ಘಟನೆ ನಡೆದಿದೆ ಫೇಸ್ಬುಕ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಹಲ್ಲೆ ನಡೆದಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಹಿಂದೂ ಸಂಘಟನೆಗಳಿಗೆ ಸೇರಿದ ವ್ಯಕ್ತಿಗಳಿಂದ ಈ ಒಂದು ಹಲ್ಲೆ ಆಗಿರಬಹುದು ಅಂತ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು ಗಾಯಗೊಂಡ ಪ್ರಕಾಶ್ ಬಂಟ್ವಾಳದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಅವರ ತಲೆಗೆ ಗಂಭೀರವಾಗಿ ಪೆಟ್ಟಾಗಿರುವಂತದ್ದು ದುಷ್ಕರ್ಮಿಗಳು ಒಂದು ಹಲ್ಲೆಯನ್ನ ನಡೆಸಿರುವಂತದ್ದು ಫೇಸ್ಬುಕ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಹಲ್ಲೆ ಆಗಿರಬಹುದು ಅಂತ ಅನುಮಾನ ವ್ಯಕ್ತ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬಡಗ ಬೆಳ್ಳೂರು ಎಂಬಲ್ಲಿ ಈ ಒಂದು ಘಟನೆ ಆಗಿದೆ
ಸದ್ಯ ಈಗ ಪ್ರಕಾಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳತಾ ಇದ್ದಾರೆ ಹಿಂದೂ ಸಂಘಟನೆಗಳಿಗೆ ಸೇರಿದ ವ್ಯಕ್ತಿಗಳಿಂದ ಈ ಒಂದು ಹಲ್ಲೆ ಆಗಿರಬಹುದು ಅಂತ ಶಂಕೆ ಕೂಡ ವ್ಯಕ್ತವಾಗಿದೆ ಪ್ರಕಾಶ್ ಬಂಡಪಾಳದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳತಾ ಇದ್ದಾರೆ ಬಿಜೆಪಿ ಮುಖಂಡನ ಮೇಲೆ ಹಲ್ಲೆ ಆಗಿರುವಂತದ್ದು ದುಷ್ಕರ್ಮಿಗಳಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪ್ರಕಾಶ್ ಘಟನೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಮೇಲ್ನೋಟಕ್ಕೆ ಫೇಸ್‌ಬುಕ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಹಲ್ಲೆ ಆಗಿರಬಹುದು हिंदू संघटने मुखंड कार्यकर्त हल्ले आगिबू अनुमान व्यक्त आता है दुष्कर्मी हल्ले बंटवाड़ खासगी आस्पत्र प्रकाश चिकित्सा पड़क ಚುನಾವಣೆಯಲ್ಲಿ ಕುರುಡು ಕಾಂಚಾಣ ಮತದಾರರಿಗೆ ಹಣ ಹಂಚತಾ ಇರುವ ದೃಶ್ಯ ವೈರಲ್ ಹಾನಗಲ್ನಲ್ಲಿ ಮಹಿಳಾ ಸಂಘಟನೆಗಳ ಮೂಲಕ ಹಣ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಬರ್ತಾ ಇದೆ ಬಿಜೆಪಿ ಪರವಾಗಿ ಹಣ ಹಂಚುತ್ತಿದ್ದಾರೆ ಅನ್ನುವಂತ ಆರೋಪ ಕೇಳಬರ್ತಾ ಇದೆ ಸೋಮಾಪುರ ಗ್ರಾಮದಲ್ಲಿ ಹಣ ಹಂಚಿಕೆ ಆರೋಪ ಕೇಳಬಂದಿರುವಂತದ್ದು ಹಾನಗಲ್ ಕ್ಷೇತ್ರದಲ್ಲಿ ಒಂದು ಮತಕ್ಕೆ 500 ರೂಪಾಯಿಯಂತೆ ಹಣ ಹಂಚತಾ ಇದ್ದಾರೆ ಬ್ಯಾಂಕ್ ಪಾಸ್ ಬುಕ್ ಆಧಾರ್ ಕಾರ್ಡ್ ಅನ್ನು ಪಡೆದು ಹಣ ಹಂಚಲಾಗ್ತಾ ಇದೆ ಸ್ವಸಹಾಯ ಸಂಘಗಳ ಹೆಸರಿನ ಮೇಲೆ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇದೆ ಮತದಾರರಿಗೆ ಹಣ ಹಂಚತಾ ಇರುವಂತ ದೃಶ್ಯಗಳು ಇದೀಗ ವೈರಲ್ ಆಗಿರುವಂತದ್ದು ಒಂದು ವೋಟ್ಗೆ 500 ರೂಪಾಯಿ ಅಂತ ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಆ ಕುರಿತಂತೆ ಒಂದಷ್ಟು ದೃಶ್ಯಗಳು ಇದೀಗ ವೈರಲ್ ಆಗಿದೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಹಾಗೆ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹಣವನ್ನ ಹಂಚುತ್ತಿದ್ದಾರೆ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ ಇಲ್ಲಿ ಸ್ವಸಹಾಯ ಸಂಘಗಳನ್ನು ಬಳಸಿಕೊಂಡು ಹಣವನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಅದಕ್ಕೆ ಪೂರಕವಾದಂತ ದೃಶ್ಯಗಳು ಕೂಡ ಇದೀಗ ಲಭ್ಯ ಆಗಿದೆ ಇನ್ನು ಹಣ ಹಂಚಿಕೆ ವೇಳೆ ಮತದಾರರಿಗೆ ಒಂದಷ್ಟು ಆಮಿಷವನ್ನ ಒಡ್ಲಾಗ್ತಾ ಇದೆ ನಿಮ್ಮೂರ ಅಳಿಯ ಬೊಮ್ಮ ಇದ್ದಾರೆ ನಿಮ್ಮ ಸರ್ಕಾರ ಇದೆ ಅಂತ ಮತಬೇಟೆ ಗಿಳಿದಿದ್ದಾರೆ ಎರಡನೇ ನಂಬರ್ ಬಿಜೆಪಿಗೆ ವೋಟ್ ಹಾಕಿ 50 ವರ್ಷದಿಂದ ಉತ್ತರ ಕರ್ನಾಟಕದವರು ಸಿಎಂ ಇರಲಿಲ್ಲ ಬೊಮ್ಮಾಯಿ ಮರ್ಯಾದೆಯನ್ನ ಉಳಿಸಬೇಕು ಅಂತ ಮತಯಾಚನೆ ಮಾಡಲಾಗ್ತಾ ಇದೆ ಇಲ್ಲಿ ಒಂದಷ್ಟು ಎಮೋಷನಲ್ ಆಗಿ ಮತಬೇಟೆಗೆ ಇಳಿದಿರುವಂತದ್ದು ನಿಮ್ಮೂರಿನ ಅಳಿಯ ಬೊಮ್ಮಾಯಿ ಅವರು ಇದ್ದಾರೆ ಅವರೇ ಸಿಎಂ ಆಗಿದ್ದಾರೆ ಉತ್ತರ ಕರ್ನಾಟಕದವರು ಸಿಎಂ ಆಗಿದ್ದಾರೆ ಹಾಗಾಗಿ ಅವರ ಮರ್ಯಾದೆಯನ್ನ ಉಳಿಸಬೇಕಾಗಿದೆ ಎರಡನೇ ನಂಬರ್ ಬಿಜೆಪಿಗೆ ವೋಟ್ ಹಾಕಿ ಅಂತ ಮತದಾರರಿಗೆ ಆಮಿಷವನ್ನ ಒಡ್ಡಲಾಗ್ತಾ ಇದೆ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಕಂಬಳಿ ಕದನ ಜೋರಾಗಿದೆ ವಿಜಯಪುರದಲ್ಲಿ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಎಲ್ಲಿ ಕುರಿ ಕಾದದ್ದು ಅಷ್ಟೊತ್ತಿಗೆ ಅವರ ತಂದೆ ಎಂಎಲ್ಎ ಆಗಿದ್ರು ನಾನು ಕಂಬಳಿಯನ್ನ ರಾಜಕೀಯಕ್ಕೆ ತಂದಿರಲಿಲ್ಲ ಕಂಬಳಿಯನ್ನ ರಾಜಕೀಯಕ್ಕೆ ತಂದಿದ್ದು ಸಿಎಂ ಬೊಮ್ಮಾಯಿ ಅಂದ್ರು ಈ ವೇಳೆ ಎಚ್ಡಿಕೆ ವಿರುದ್ಧವೂ ಕಿಡಿಕಾರಿ ಕುಮಾರಸ್ವಾಮಿ ಕುರಿ ಮಂದೆಯಲ್ಲಿ ಎಲ್ಲಿ ಮಲಗಿದ್ರು ಎಚ್ಡಿಕೆ ಒಬ್ಬ ದೊಡ್ಡ ಸುಳ್ಳುಗಾರ ಕುಮಾರಸ್ವಾಮಿ ಬಗ್ಗೆ ನಾನು ಮಾತಾಡಲ್ಲ ಅಂತ ಕುಟುಕಿದ್ದಾರೆ ಸ್ವಾಮಿ ಕುಮಾರ್ ನಾನು ಐ ಡು ನಾಟ್ ವಾಂಟ್ ಟು ರಿಯಾಕ್ಟ್ ಟು ಮಿಸ್ಟರ್ ಕುಮಾರಸ್ವಾಮಿ ಬಿಕಾಸ್ ಹಿ ಇಸ್ ಎ ಗ್ರೇಟ್ ಲಯರ್ ಎಲ್ಲಿ ಕಾದಿದ್ದಾರೆ ತೋರ್ಸಪ್ಪ ಎಲ್ಲಿ ಯಾವಾಗ ಏನು ಅಂತ ಹೇಳಬೇಕಲ್ಲ ಸುಮ್ಮನೆ ಕುರಿ ಕಾದಿದ್ದೀನಿ ನಾನು ಅಂತ ಅನ್ನೋದು ಆ ಕುಮಾರಸ್ವಾಮಿ ನಾನು ಕುರಿ ಮಂದೆಯಲ್ಲಿ ಮಲಗಿದ್ದೆ ಅಂತ ಅನ್ನೋದು ಎಲ್ಲಿ ಮಲಗಿದ್ರು ಇವರು ಅಪ್ಪದಿರು ಆಗಲೇ ಎಮ್ ಎಲ್ ಎಗಳಾಗಿ 62 67ನೇ ಇಸ್ವಿನಲ್ಲಿ ಎಮ್ ಎಲ್ ಎಗಳಾಗ್ಬಿಟ್ಟಿದ್ರು ಆಮೇಲೆ ಹುಟ್ಟಿರೋರು ಇವರು ಎಲ್ಲಿ ಕುರಿ ಕಾದ್ರಪ್ಪ ಹೇಳೋ ಅನ್ನೋನು ದೇವೇಗೌಡರು 62ರಲ್ಲಿ ಎಮ್ ಎಲ್ ಎ ಆದರು ಇವರು ಆಗ್ತಾನೆ ಹುಟ್ಟಿದ್ದಾರೆ ಕುಮಾರಸ್ವಾಮಿ ಎಲ್ಲಿಗೆ ಕುರಿ ಮಂದೆ ಒಳಗಡೆ ಇದ್ದ ಇವರು ಬಸವರಾಜ ಬೊಮ್ಮಾಯಿ ಅವ್ರ ಬೊಮ್ಮ ಎಸ್ ಆರ್ ಬೊಮ್ಮಾಯಿ ಅವರು ಎಮ್ ಎಲ್ ಎ ಆಗಿದ್ದರು
ಎಮ್ ಎಲ್ ಸಿ ಆಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು. ಇವರು ಅವ್ರ ಮಗ. ಇವೆಲ್ಲ ಕುರಿ ಕರೀದಪ್ಪ, ಇವರೆಲ್ಲಿ ಬಸವರಾಜ ಬೊಮ್ಮಾಯಿ ಕುರಿ ಕರೀದದು? ಏನು ಇವೆಲ್ಲ ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು, ಕಂಬಳಿ ಪ್ರಚಾರಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಕಂಬಳಿ ನಮ್ಮ ಅದು ಸಂಕೇತ, ಕುರುಬರು ಸಂಕೇತ, ಗೊತ್ತಾಯ್ತಾ? ನಾನು ಅದಕ್ಕೆ ಅಗೌರವ ಮಾಡೋಕೆ ಹೋದಿನ? ನಾನು ಅದನ್ನು ರಾಜಕೀಯಕ್ಕೆ ತಂದಿರಲಿಲ್ಲ ಯಾವತ್ತೂ ಕೂಡ. ಇವತ್ತಿನವರಿಗೆ ಕಂಬಳಿ ಬಗ್ಗೆ ಮಾತಾಡಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಶುರು ಮಾಡಿದ್ರು ಮಾತಾಡಲಿ. ಇನ್ನು ಕಂಬಳಿ ಹಾಕಿದವರೆಲ್ಲ ಕುರುಬ ಸಮಾಜದಲ್ಲಿ ಹುಟ್ಟಿದವರಲ್ಲ ಎಂದಾದ್ರೆ ಟೋಪಿ ಹಾಕಿದವರೆಲ್ಲ ಯಾರು ಎಂಬ ಸಿಟಿ ರವಿ ಟ್ವೀಟ್ಗೆ ಉತ್ತರಿಸಿದ್ದಾರೆ ಸಿದ್ದರಾಮಯ್ಯ ಅವರು. ನಾನು ಕಂಬಳಿನೂ ಹಾಕ್ತೇನೆ, ಕ್ರಿಶ್ಚಿಯನ್ ಟೋಪಿನೂ ಹಾಕ್ತೇನೆ, ಗಾಂಧಿ ಟೋಪಿ, ಹಿಂದೂ ಟೋಪಿನೂ ಹಾಕ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನನ್ನ ಬಗ್ಗೆ ಕೇಳುವವರು ಇವರು ಯಾರು ಅಂತ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ. ಕಂಬಳಿನೂ ಹಾಕತೀನಿ, ಟೋಪಿನೂ ಹಾಕತೀನಿ. ಇವನು ಯಾರು ಕೇಳಕ್ಕೆ? ಈಸಿ ಟು ಕ್ವಶನ್. ನಾ ಟೋಪಿನೂ ಹಾಕತೀನಿ, ಮುಸಲ್ಮಾನರ ಟೋಪಿನೂ ಹಾಕತೀನಿ, ಕ್ರಿಶ್ಚಿಯನ್ರದ್ದು ಹಾಕತೀನಿ, ಕುರುಬರದ್ದು ಹಾಕತೀನಿ, ಹಿಂದೂಗಳದ್ದು ಹಾಕತೀನಿ. ಇವನು ಯಾವನಪ್ಪ? ಗಾಂಧಿ ಟೋಪಿನೂ ಹಾಕತೀನಿ. ಇವನು ಯಾರು? ವೆಲ್ಕಮ್ ಬ್ಯಾಕ್. ಹಾನಗಲ್ನ ಸೋಮಾಪುರದಲ್ಲಿ ಹಣ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೆಸರಲ್ಲಿ ಹಣ ಹಂಚಿಕೆ ಮಾಡಲಾಗ್ತಾ ಇತ್ತು. ಈ ಕುರಿತಂತೆ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಸಿಎಂ ಬೊಮ್ಮಾಯಿ ಅವರು ನಿರಾಕರಿಸಿದ್ದಾರೆ. ಹಣ ಹಂಚಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಹಣ ಹಂಚಿಕೆ ಕುರಿತು ನನಗೆ ಗೊತ್ತಿಲ್ಲ ಅಂತ ಏನು ಹೇಳದೆ ಸಿಎಂ ಹೊರಟಿದ್ದಾರೆ. ನರೇಗಲ್ನಲ್ಲಿ ಪ್ರಚಾರದ ವೇಳೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರನ್ನ ಪ್ರಶ್ನೆ ಮಾಡಲಾಯಿತು. ನಿಮ್ಮ ಹೆಸರನ್ನ ಬಳಸಿಕೊಂಡು ನಿಮ್ಮೂರಿನ ಅಳಿಯ ಅವರ ಮರ್ಯಾದೆಯನ್ನ ಉಳಿಸಬೇಕು, ಈ ರೀತಿಯಾಗಿ ಹಣವನ್ನ ಹಂಚಿ ಬಿಜೆಪಿಗೆ ಮತ ಹಾಕಿ ಅಂತ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇತ್ತು. ಈ ಕುರಿತಂತೆ ಏನು ದೃಶ್ಯಗಳು ವೈರಲ್ ಆಗಿದೆ, ಈ ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇದಕ್ಕೆ ಉತ್ತರಿಸದೆ ಸಿಎಂ ಹೊರಟು ಹೋಗಿದ್ದಾರೆ. ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಸೋಮಾಪುರದಲ್ಲಿ ಒಂದು ತಮ್ಮ ಹೆಸರು ಹೇಳ್ಕೊಂಡು ದುಡ್ಡು ಹಂಚ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಸರ್. ಸರ್, ಸೋಮಾಪುರದಲ್ಲಿ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ನವೆಂಬರ್ ಸೋಮಾಪುರದಲ್ಲಿ ಒಂದು ತಮ್ಮ ಹೆಸರು ಹೇಳ್ಕೊಂಡು ದುಡ್ಡು ಹಂಚ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಸರ್. ಸರ್, ಸೋಮಾಪುರದಲ್ಲಿ ನನಗೆ ಗೊತ್ತಿಲ್ಲ. ಅಲ್ಲ ಸರ್, ನವೆಂಬರ್ ಸೋಮಾಪುರದಲ್ಲಿ ಒಂದು ತಮ್ಮ ಹೆಸರು. ಸರ್ಕಾರಿ ನೌಕರರಿಗೆ ದೀಪಾವಳಿ ಉಡುಗೊರೆ ಸಿಕ್ಕಿದೆ. ಸರ್ಕಾರಿ ನೌಕರರಿಗೆ ಶೇಕಡ 3% ಡಿಎನ ಹೆಚ್ಚಳ ಮಾಡಲಾಗಿದೆ. ತುಟ್ಟಿ ಭತ್ಯೆಯನ್ನ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಜುಲೈ 1 ಪೂರ್ವಾನ್ವಯವಾಗುವಂತೆ ಈ ಒಂದು ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಸೊ ಸರ್ಕಾರಿ ನೌಕರರಿಗೆ ಇದೀಗ ಸರ್ಕಾರದಿಂದ ದೀಪಾವಳಿಯ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಸರ್ಕಾರಿ ನೌಕರರಿಗೆ ಶೇಕಡ 3% ಡಿಎನ ಹೆಚ್ಚಳ ಮಾಡಲಾಗಿದೆ. ತುಟ್ಟಿ ಭತ್ಯೆಯನ್ನ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ನು ಇದು ಜುಲೈ 1 ಪೂರ್ವಾನ್ವಯ ಆಗುವಂತೆ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಈ ಮೂಲಕ ಭರ್ಜರಿ ಗಿಫ್ಟ್ ಅನ್ನ ಪಡ್ಕೊಂಡಿದ್ದಾರೆ ಸರ್ಕಾರಿ ನೌಕರರು. ಜುಲೈ 1 ಪೂರ್ವಾನ್ವಯ ಆಗುವಂತೆ ಈ ಒಂದು ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಶೇಕಡ 3% ಡಿಎನ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಮೂಲಕ ದೀಪಾವಳಿಗೂ ಮೊದಲೇ ಇದೀಗ ಸರ್ಕಾರಿ ನೌಕರರಿಗೆ ಒಂದು ಖುಷಿಯ ವಿಚಾರ ಸರ್ಕಾರದ ಕಡೆಯಿಂದ ಸಿಕ್ಕಿದೆ. ಇನ್ನು ಯಾದಗಿರಿಯಲ್ಲಿ ಬಡವರಿಗೆ ಮಾಶಾಸನದ ಹಣ ಸಿಕ್ಕಿಲ್ಲ. ಕಳೆದ 1 ಫಲಾನುಭವಿಗಳು ಅಲೆದಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿಷ್ಕಾಳಜಿಗೆ ಬಡವರು ಕಂಗಾಲಾಗಿದ್ದಾರೆ. ವಿಧವಾ ವೇತನ, ವೃದ್ಧಾಪ್ಯ ವೇತನ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಅಂಗವಿಕಲರ ವೇತನ ಕೂಡ ಸಿಗ್ತಾ ಇಲ್ಲ. ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಮಾಶಾಸನ ಸಿಗದೆ ಬಡವರು ಕಂಗಾಲಾಗಿದ್ದಾರೆ. ಸಂಬರ ಗ್ರಾಮದಲ್ಲಿ 80 ಹೆಚ್ಚು ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ದಾಖಲಾತಿ ಅಪ್ಲೋಡ್ ವಿಳಂಬ ಆಗ್ತಾ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಈ ವಿಧವಾ ವೇತನ ಇರಬಹುದು ಅಥವಾ ಅಂಗವಿಕಲರ ವೇತನ ಇರಬಹುದು, ಮಾಶಾಸನ, ವೃದ್ಧಾಪ್ಯ ವೇತನ ಇದನ್ನೇ ನೆಚ್ಚಿಕೊಂಡು ಎಷ್ಟೋ ಜನ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇನ್ನು ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಈ ರೀತಿ ಮಾಶಾಸನವೂ ನಮಗೆ ಸಿಗ್ತಾ ಇಲ್ಲ. ಇದರಿಂದ ನಮ್ಮ ಜೀವನ ನಡೆಸೋದು ಮತ್ತಷ್ಟು ಕಷ್ಟ ಆಗ್ತಾ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡ್ಕೊಳ್ತಾ
ಇದ್ದಾರೆ. ಇನ್ನು ಅಲೆದು ಅಲೆದು ಅವರಿಗೂ ಕೂಡ ಸುಸ್ತಾಗಿರುವಂತದ್ದು. ಅಧಿಕಾರಿಗಳು ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ನಮಗೆ ಮಾಶಾಸನ ಸಿಗ್ತಾ ಇಲ್ಲ ಅಂತ ಯಾದಗಿರಿಯಲ್ಲಿ ಬಡವರು ಗೋಳಾಡ್ತಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ನಗರ ಪ್ರದೇಶವಾಗಲಿ ಗ್ರಾಮೀಣ ಪ್ರದೇಶವಾಗಲಿ ಭಾರತದಲ್ಲಿ ನೈರ್ಮಲ್ಯ ವ್ಯವಸ್ಥೆ ಕಳಪೆಯಾಗಿರುವುದಂತೂ ಸತ್ಯ. ನಾಗಾಲ್ಯಾಂಡ್ನ ಪಶ್ಚಿಮ ಭಾಗದಲ್ಲಿರೋ ಸಣ್ಣ ಗ್ರಾಮವೊಂದು ಸಾಂಪ್ರದಾಯಿಕ ತಂತ್ರಜ್ಞಾನಗಳನ್ನು ಬಳಸಿ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡಿದೆ. ವಾಶ್ನ ಮುಖ್ಯಸ್ಥ ದಿವ್ಯಾಂಗ್ ವಘೇಲ ಮಾತನಾಡಿ, ಸ್ಥಳೀಯ ಸಮುದಾಯ ಯಾವ ರೀತಿ ಒಟ್ಟಾಗಿ ಸುಸ್ಥಿರ ನೈರ್ಮಲೀಕರಣಕ್ಕಾಗಿ ಬೇಕಾಗುವ ಹಣಕಾಸು ಹಾಗೂ ಸಂಪರ್ಕದ ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದಾರೆ. In the far eastern part of Nagaland locates a small yet beautiful village named Liting in Doensang district with a total population of around 900 and 170 households. The sanitation condition was very poor till 2015 in our village, and we were facing a lot of problems due to this airborne and waterborne diseases. When we started working on sanitation project, we realized that the transporting material from the plain lands to the hilly terrains was very difficult, and the cost was also very high. When we started communicating with the communities, they have come up with the idea about how they can build bamboo based toilets, and I think it was very innovative idea. The community said, okay, whatever funds you can help us, and then we will raise, and therefore the Dada Trust came in with the support of 40%, which we use the money to buy like cement, sand, which is not available here, but then the 60% share from the community, like from each household, is like they will contribute their own labor costs. In Nagaland, the communities have a very strong social structure and institutional mechanism which is called village council. We have started working with the village councils. We build their capacity and we help them in terms of designing the solutions. And at the same time, we also help them to understand that how the systems could be sustainable. Hai ingan doji toilet ko champan dol hai tangwan bhaya ji. Swachhta aur pani pani humko bachani hai ye. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.